ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜೈ ಭೀಮ್ ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ ನಾಳೆ ಚಿತ್ರದುರ್ಗದಲ್ಲಿ ಒಳಮೀಸ್ಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಆಯೋಜನೆ ಮಾಡಿ ಕರ್ನಾಟಕದ ಎಲ್ಲ ಹೋರಾಟಗಾರರು ಸಾಹಿತಿಗಳು ವಿಚಾರವಂತರು ಪಕ್ಷಾತೀತವಾದಂತಹ ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವಂತಹ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಸಮಸ್ತ ಮಾದಿಗ ಸಮುದಾಯದ ಮಠಾಧಿಪತಿಗಳು ಇದರಲ್ಲಿ ಭಾಗವಹಿಸ್ತಾರೆ ಅಂತ ಒಂದು ಸುದ್ದಿಯನ್ನ ಹರಡಿದ್ದಾರೆ ಮಠಾಧಿಪತಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರಾ ಬಿಡ್ತಾರಾ ಇದು ನನಗೆ ಗೊತ್ತಿಲ್ಲ ಮತ್ತೆ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸ್ತಾರ ಅನ್ನೋದು ಖಂಡಿತವಾಗಲು ಸುಳ್ಳು ಯಾಕೆ ಅಂತಂದ್ರೆ ಸ್ವತಃ ಮಾದಾರ ಚೆನ್ನಯ್ಯ ಗುರುಪೀಠದ ಗುರುಗಳಾದಂತಹ ಮಾದಾರ ಚೆನ್ನಯ್ಯ ಶರಣ ಬಿ ಜೆ ಏಜೆಂಟ್ ಅಥವಾ ಆರ್ ಎಸ್ ಎಸ್ನ ಬ್ರೋಕರ್ಗಿರಿ ಮಾಡ್ತಾ ಇದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ವಿಚಾರ ಈ ಆರ್ ಎಸ್ ಎಸ್ ಅಥವಾ ಬಿಜೆಪಿಯ ಬ್ರೋಕರ್ಗಿರಿ ಮಾಡ್ತಾ ಇರುವಂತಹ ಮಾದಾರ ಚೆನ್ನಯ್ಯನ ನೇತೃತ್ವದಲ್ಲಿ ಕರೆದಂತಹ ಈ ಸಭೆಗೆ ಬೇರೆಲ್ಲ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಜೆ ಆಮ್ ಆದ್ಮಿ ಪಾರ್ಟಿ ಬಿ ಎಸ್ ಪಿ ಆರ್ ಪಿ ಐ ಜೆ ಡಿ ಎಸ್ ಎಸ್ ಡಿ ಪಿ ಹೀಗೆ ಯಾವುದೇ ಬೇರೆ ಬೇರೆ ಪಕ್ಷಗಳ ರಾಜಕಾರಣಿಗಳು ಅಲ್ಲಿ ಭಾಗವಹಿಸ್ತಾರೆ ಅಂತ ನಾವು ನಂಬೋದಕ್ಕಾದರೂ ಹೇಗೆ ಸಾಧ್ಯ ಇದಕ್ಕೆ ಸ್ವತಃ ಮಾದರಾಚನೆಯೇ ಉತ್ತರ ಕೊಡಬೇಕು ನಾನು ಕೂಡ ಕಾಯ್ತಾ ಇದ್ದೀನಿ ಮತ್ತು ನಂತರ ಈ ಒಂದು ಹೋರಾಟದಲ್ಲಿ ಒಳ ಮೀಸಲಾತಿ ಪರವಾದಂತಹ ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕಳೆದ ಹದಿನೇಳು ದಿವಸಗಳಿಂದ ಅವಿಶ್ರಾಂತವಾಗಿ ಹಗಲು ಇರುಳು ಒಂದೇ ಪ್ರತಿಭಟನೆಗೆ ಕೂತಿರುವಂತಹ ಹಿರಿಯ ಹೋರಾಟಗಾರನ್ನ ಕರೆಯುವಂತಹ ಧೈರ್ಯ ಅಥವಾ ಇವರು ಯಾವ ಪಕ್ಷದ ಬ್ರೋಕರ್ಗಿರಿ ಮಾಡ್ತಾ ಇದಾರ ಆ ಪಕ್ಷದ ಮುಖಂಡ ಬಸವರಾಜ್ ಬೊಮ್ಮಾಯಿ ಹೇಳುವಂತೆ ಆ ದಮ್ಮು ತಾಕತ್ತು ಎಲ್ಲವೂ ಕೂಡ ಇದೇ ಈ ಆರ್ ಎಸ್ ಎಸ್ನ ಬ್ರೋಕರ್ಗಳಿಗೆ ಇದೆಯಾ ಇವರ ಕರೆ ಮೇರೆಗೆ ಒಳ ಎಲ್ಲ ಹೋರಾಟಗಾರರು ಚಿತ್ರದುರ್ಗಕ್ಕೆ ನಾಳೆ ಹೋಗ್ತಾರಾ ಅನ್ನೋದು ಕೂಡ ಕರ್ನಾಟಕ ಜನತೆ ನೀವೇ ಕೂಡ ಯೋಚನೆ ಮಾಡಿ ಇರಲಿ ಈಗ ನಾನು ವಿಚಾರಕ್ಕೆ ಬರೋದಾದ್ರೆ ಒಳ ಮೀಸಲಾತಿ ಹೋರಾಟಕ್ಕೂ ತನಗೂ ಯಾವ ಸಂಬಂಧವೂ ಇಲ್ಲ ಅಂತ ಇಲ್ಲಿವರೆಗೂ ಕೂಡ ಕೈ ಕೊಟ್ಕೊಂಡು ಕೂತಿದ್ದಂತಹ ಮಾದಾರ ಚೆನ್ನಯ್ಯ ಇದ್ದಕ್ಕಿದ್ದಾಗೆ ಬೆಳಗಾವಿನಲ್ಲಿ ಪ್ರತ್ಯಕ್ಷ ಆಗ್ತಾರೆ ಬೆಳಗಾವಿಯ ಒಳ ಮೀಸಲಾತಿ ಹೋರಾಟದ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಅಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ವ್ಯಕ್ತವಾದಂತಹ ಆ ಒಂದು ಪ್ರತಿಭಟನಾ ಜ್ವಾಲೆ ಏನಿದೆ ಅದಕ್ಕೆ ತಣ್ಣೀರು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಮೂವತ್ತೆರಡು ವರ್ಷಗಳಿಂದ ನಾವು ಒಳ ಮೀಸಲಾತಿಯ ಹಕ್ಕಿನ ಹೋರಾಟಕ್ಕಾಗಿ ಕಾಯ್ಕೊಂಡಿದ್ದೀವಿ ಇನ್ನು ಮೂರು ದಿವಸವಾದರೂ ಕೂಡ ನಾವು ಕಾಯಬಾರ್ದ ಅನ್ನುವಂತಹ ಒಂದು ತಲೆ ಸವರುವಂತಹ ನಾಟಕದ ಮಾತುಗಳನ್ನ ಮಾತಾಡ್ತಾರೆ ಅಲ್ಲಿ ಹುಟ್ಕೊಂಡಿದ್ದಂತಹ ಹೋರಾಟದ ಆ ಕಾವನ್ನ ತಣ್ಣಗಾಕ್ಸಿ ತಮ್ಮ ಕರ್ತವ್ಯವನ್ನ ಮುಗಿಸಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅನ್ನ ಮೆಚ್ಚಿಸಿ ಅಲ್ಲಿಂದ ಕಾಲ್ ತೆಗೆದು ಹೋಗ್ತಾರೆ ಅಲ್ಲಿಗೆ ಒಳಮೀಸ್ಲಾತಿಯ ಹೋರಾಟ ಸುಮಾರು ದಿವಸಗಳ ಕಾಲ ಬೈಕ್ ಜಾಥಾ ಮಾಡಿಕೊಂಡು ಇಡೀ ರಾಜ್ಯದ ಜಿಲ್ಲೆ ಜಿಲ್ಲೆಗಳನ್ನ ಸುತ್ತಿ ಬೆಳಗಾವಿಗೆ ಬಂದಿದ್ದಂತಹ ಆ ಒಂದು ಹೋರಾಟಗಾರರ ಉತ್ಸಾಹಕ್ಕೆ ತಣ್ಣೀರಾಕಿ ಹಾಕಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಕೆಲಸವನ್ನ ಅಥವಾ ತಮ್ಮ ಜಾಗವಾರ್ ಕಾರಿಗೆ ಡೀಸೆಲ್ ಹಾಕ್ಸ್ಕೊಳ್ಳುವಂತ ಕೆಲಸವನ್ನ ಈ ಸ್ವಾಮೀಜಿ ಮಾಡ್ತಾರೆ ಮತ್ತೆ ಅದರ ಮುಂದುವರೆದ ಭಾಗವಾಗಿ ಈಗ ಇಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಒಳ ಹೋರಾಟ ಅನ್ನೋದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದು ಇದು ಸತ್ಯವೇ ಕೇವಲ ಮಾದಿಗ ಸಮುದಾಯ ಮಾತ್ರ ಒಳಮೀಸ್ಲಾತಿಯ ಪರವಾಗಿ ಒಂದು ಹೋರಾಟವನ್ನ ಅಥವಾ ಧ್ವನಿಯನ್ನ ತಗೊಂಡು ಬರ್ತಾ ಇದ್ದಿದ್ದು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಕರ್ನಾಟಕದ ಅಸ್ಪೃಶ್ಯ ಸಮುದಾಯಗಳಾದಂತಹ ವಲಯ ಮತ್ತು ಮಾದಿಗರಿಬ್ಬರೂ ಕೂಡ ಒಟ್ಟಾಗಿ ಐಕ್ಯತೆಯ ಹೋರಾಟವನ್ನ ಕಟ್ತಾ ಇದ್ದಾರೆ ಇದರ ಪರಿಣಾಮ ಈ ರಾಜ್ಯ ಬಿಜೆಪಿ ಸರ್ಕಾರದ ಸಮಾಧಿಗೆ ಕೊನೆ ಮೊಳೆಯನ್ನು ಮೊಳೆಯನ್ನು ಹೊಡೆಯೋದಂತೂ ನಿಶ್ಚಿತವಾಗಿತ್ತು ಯಾವಾಗ ಈ ಒಂದು ಬೆಳವಣಿಗೆಯಿಂದ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಆಗಿರುವಂತಹ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಗೂಂಡಾಗಳೇನಿದ್ದಾರೆ ಇವರ ತಲೆಯಲ್ಲಿ ಒಂದು ಕೆಟ್ಟ ಆಲೋಚನೆ ಉಳಿಯುತ್ತೆ ಮಾದಿಗ ಸಮುದಾಯದ ರಾಜಕಾರಣಿಗಳು ಎಂ ಎಲ್ ಎಗಳು ಎಂ ಪಿಗಳು ಎಂ ಎಲ್ ಸಿಗಳೇನೋ ಇದ್ದಾರೆ ಅವರೆಲ್ಲರನ್ನು ಕೂಡ ಕಟ್ಟಾಕಿ ಅವರಿಗೆ ವಾರ್ನಿಂಗ್ ಮಾಡ್ತಾರೆ ನೀವು ಈ ಹೊಲೆ ಮಾದಿಗರ ಮಧ್ಯ ಇರುವಂತಹ ಐಕ್ಯತೆಯನ್ನು ಹೊಡೆದು ಮಾದಿಗರನ್ನ ಕೇವಲ ಬಿಜೆಪಿಯ ನೊಗಾ ಮಾತ್ರ ಸೀಮಿತವಾಗಿ ಅಲ್ಲಿನ ಜೀತ್ಗಾರಿಕೆಗೆ ನೀವು ಇಡಬೇಕು ಇಲ್ಲದೆ ಹೋದ್ರೆ ನಿಮಗೆ ಉಳಗಾಲ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಬಿಜೆಪಿ ಮತ್ತು ಸಂಘ ಪರಿವಾರದವರು ಮಾದಿಗ ಸಮುದಾಯದ ಬಿಜೆಪಿ ರಾಜಕಾರಣಿಗಳಿಗೆ ಕೊಡ್ತಾರೆ ಆದರೆ ಸ್ವತಃ ಮಾದಿಗ ಸಮುದಾಯದ ಈ ಬಿಜೆಪಿ ರಾಜಕಾರಣಿಗಳಿಗೆ ಗೊತ್ತಿದೆ ನಾವುಗಳು ಒಳಮೀಸಲಾತಿ ವಿಚಾರದಲ್ಲಿ ಏನಾದರೂ ಕೂಡ ಈ ನಾಡಿನ ಜನರನ್ನ ಸಭೆಗೆ ಅಂತ ಕರೆದ್ರೆ ನಮ್ಮ ಮಾತನ್ನ ಕೇಳಿ ಒಂದು ನಾಯಿ ಕೂಡ ಬರೋದಿಲ್ಲ ಅನ್ನೋ ಸತ್ಯ ಅವರಿಗೆ ಗೊತ್ತು ಹಾಗಾಗಿ ಈ ಜವಾಬ್ದಾರಿಯನ್ನ ನೈಸಾಗಿ ಮಾದಾರ ಚೆನ್ನಯ್ಯನ ಹೆಗಲಿಗೆ ರವಾನಿಸ್ತಾರೆ ಮಾದಾರ ಚೆನ್ನಯಾದ್ರೂ ಕೂಡ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಏಜೆಂಟ್ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥದ್ದೇ ಅವರ ಕೃಪಾ ಕಟಾಕ್ಷದಿಂದಲೇ ಜಾಗವಾರ್ ಕಾರ್ ತಗೊಂಡು ಓಡಾಡುವಂತಹ ದುಸ್ಥಿತಿಯಲ್ಲಿ ಬದುಕ್ತಾ ಇರುವಂತಹ ಮನುಷ್ಯ ಜರ್ತಾರಿ ಕಾವಿಯನ್ನ ಉಟ್ಕೊಂಡು ಮಾದಿಗ ಸಮುದಾಯದ ಪರವಾಗಿದ್ದೀನಿ ಅಂತ ಸುಳ್ಳನ್ನ ಹೇಳ್ತಾ ಆ ಸಮುದಾಯವನ್ನು ದಿಕ್ತಪ್ತಾ ಇರುವಂತಹ ವ್ಯಕ್ತಿ ಇವತ್ತು ಕೇವಲ ಮಾದಿಗ ಸಮುದಾಯದ ಸಂಘಟನೆಗಳ ಒಕ್ಕೂಟ ಅನ್ನೋ ಹೆಸರಿನಲ್ಲಿ ಈ ಒಂದು ಸಭೆಯನ್ನ ಕರಿತಾ ಆದರೆ ವಾಸ್ತವದಲ್ಲಿ ಇದು ಕೇವಲ ಮಾದಿಗ ಸಮುದಾಯದ ಹೋರಾಟವಾಗಿ ಉಳಿದಿಲ್ಲ ವಲಯ ಮಾದಿಗ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಇತರೆ ಸ್ಪೃಶ್ಯ ಜಾತಿಗಳು ಕೂಡ ಒಳ ಮೀಸಲಾತಿಯ ಧ್ವನಿಯನ್ನ ತೆಗೆದು ಇಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಅನ್ನುವಂತಹ ಒಂದು ಬ್ಯಾನರ್ ಅಲ್ಲಿ ಹೋರಾಟ ಮಾಡ್ತಾ ಇರುವಾಗ ಈ ಸಮುದಾಯಗಳನ್ನ ಡಿವೈಡ್ ಮಾಡುವಂತಹ ಒಂದು ಕೃತ್ಯವನ್ನ ಮಾದರ ಚೆನ್ನಯ್ಯ ಮಾಡ್ತಾ ಇದ್ದಾರೆ ಅದು ಪರಿಣಾಮವಾಗಿ ನಾಳೆ ಸಭೆಯನ್ನ ಕರೀತಾ ಇರುವಂಥದ್ದು ಸಭೆ ನಡೀಲಿ ಸಭೆಗೆ ಕರ್ನಾಟಕದ ತಾವು ಹೋಗೋದಾದ್ರೆ ಹೋಗಿ ಆದರೆ ಒಂದು ಕೆಲವು ಪ್ರಶ್ನೆಗಳನ್ನ ನೀವು ಹಿಡ್ಕೊಂಡು ಹೋಗ್ಬೇಕು ಒಂದು ವೇಳೆ ಇವತ್ತಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮುಗಿತು ಬೆಳಗಾವಿಯ ಅಧಿವೇಶನ ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಒಳಮೀಸಲಾತಿ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತಗೊಳ್ಳಿಲ್ಲ ಮತ್ತೆ ನಾಳೆಯಿಂದ ನೀವೇನ್ ಸಭೆ ಕರಿತಾ ಇದ್ದೀರಿ ನೀವು ಇನ್ನೂ ಒಂದೆರಡು ಮೂರು ತಿಂಗಳು ತಗೋ ಟೈಮ್ ತಗೊಳ್ಳೋದಾದರೂ ಕೂಡ ತಗೋಂತಿಲ್ಲ ನೀವು ತಗೊಳ್ಳಿ ಈ ಅವಧಿ ಈ ಐದು ವರ್ಷಗಳ ಅಧಿಕಾರಾವಧಿ ಬಿಜೆಪಿ ಪೂರೈಸಿದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒಳಮೀಸ್ಲಾತಿಯ ಒಂದು ವರದಿಯನ್ನ ರವಾನೆ ಮಾಡದೆ ಹೋದ್ರೆ ಶಿಫಾರಸನ್ನ ತರದೇ ಹೋದ್ರೆ ಒಳಮೀಸ್ಲಾತಿ ಜಾರಿಗೆ ಅಗತ್ಯವಾದ ಕ್ರಮಗಳನ್ನ ತಗೊಳ್ಳದೇ ಹೋದ್ರೆ ಚುನಾವಣೆ ಸಮಯಕ್ಕೆ ನೀವು ಬಿ ಜೆ ಪಿಯನ್ನು ಸೋಲಿಸಬೇಕು ಅನ್ನುವಂಥ ಕರೆಯನ್ನ ಈ ಕರ್ನಾಟಕದ ಮಾದಿಗ ಸಮುದಾಯಕ್ಕೆ ನೀವು ಕೊಡೋದಕ್ಕೆ ತಯಾರಾಗಿದ್ದೀರಾ ಮಾದರ ಚೆನ್ನಯ್ಯ ಸ್ವಾಮಿಗಳೇ ಅನ್ನುವಂಥ ಒಂದು ಪ್ರಶ್ನೆಯನ್ನ ಹಿಡ್ಕೊಂಡೋಗಿ ಅಥವಾ ಈಗಲೂ ಕೂಡ ಇಲ್ಲ ಇನ್ನೈದು ವರ್ಷಗಳ ಅವಧಿಯನ್ನ ನಾವು ಕಾಯೋಣ ಬಿ ಜೆ ಪಿ ಸರ್ಕಾರ ಮಾದಿಗರ ಪರವಾಗಿದೆ ಒಳ ಒಂದು ವರದಿಯನ್ನು ಕೇಂದ್ರಕ್ಕೆ ಶಿಫಾರಸ್ ಮಾಡುತ್ತೆ ಅನ್ನುವಂಥ ಬೆಣ್ಣೆಯ ಮಾತುಗಳನ್ನ ಮಾತಾಡಿ ನಿಮ್ಮ ಹೊಟ್ಟೆ ಒರಿಯುವಂಥ ಕೆಲಸವನ್ನು ಏನಾದರೂ ಮಾಡ್ತೀರಿ ಅನ್ನೋದಾದ್ರೆ ಮಾದರ ಚೆನ್ನಯ್ಯ ಸ್ವಾಮೀಜಿಗಳೇ ನಿಮ್ಮ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಿನ ಬ್ರೋಕರ್ ಗಿರಿಯನ್ನು ಬಿಟ್ಟಾಕಿ ನಿಮಗೆ ಬಟ್ಟೆಗೆ ಅನ್ನಕ್ಕೆ ಓಡಾಡೋದಕ್ಕೆ ಡೀಸೆಲ್ಗೆ ನಿಮ್ಮ ಮಠದ ಖರ್ಚಿಗೆ ಕರ್ನಾಟಕದ ಸಮಸ್ತ ಮಾದಿಗ ಸಮುದಾಯದವರು ಕೂಡ ಭಿಕ್ಷೆ ಎತ್ತಾದ್ರೂ ಕೂಡ ನಿಮಗೆ ಹಣವನ್ನು ಕೊಡ್ತೀವಿ ಅನ್ನೋ ಮಾತನ್ನಾದರೂ ಕೂಡ ನೀವು ಯಾರಾದರೂ ಹೇಳ್ಬಿಟ್ಟು ಬರಬೇಕಲ್ಲಿ ಕರ್ನಾಟಕದಲ್ಲಿ ಇವತ್ತು ದಲಿತ ಸಮುದಾಯ ತನ್ನ ಐಕ್ಯತೆಯನ್ನ ಕಾಪಾಡಿಕೊಂಡು ಈ ದುಷ್ಟರಿಂದ ಜಾತಿವಾದಿಗಳಿಂದ ಭ್ರಷ್ಟಾಚಾರಿಗಳಿಂದ ಕೋಮುವಾದಿಗಳಿಂದ ರಕ್ಷಣೆಯನ್ನು ಪಡೆಯುವಂತಹ ಅನಿವಾರ್ಯತೆ ಮತ್ತು ಅಗತ್ಯತೆ ಇವತ್ತು ನಿಚ್ಚಳವಾಗಿದೆ ಮತ್ತೆ ಸಂವಿಧಾನವನ್ನು ನಾವು ಬದಲಾಯಿಸೋದಕ್ಕೆ ಬಂದಿದ್ದೀವಿ ಎನ್ನುವಂತಹ ದುಷ್ಟಕೂಟ ಈ ಬಿ ಜೆ ಪಿಯಲ್ಲಿ ಸೇರ್ಕೊಂಡಿರುವಂಥದ್ದು ಇಂಥ ಬಿ ಜೆ ನಾವು ನಾಶಪಡಿಸದೆ ಹೋದ್ರೆ ಅವರ ರಾಜಕೀಯ ಅಧಿಕಾರಕ್ಕೆ ನಾವು ಹಳ್ಳವನ್ನು ತೋಡದೆ ಹೋದ್ರೆ ಖಂಡಿತವಾಗಲೂ ಈ ಕರ್ನಾಟಕಕ್ಕೆ ಇನ್ನು ಭವಿಷ್ಯದಲ್ಲಿ ಯಾವತ್ತಿಗೂ ಕೂಡ ಒಳ್ಳೆಯ ದಿವಸಗಳು ಬರೋದಿಲ್ಲ ಆದರೂ ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಸಮುದಾಯವನ್ನು ಅಡ ಇಟ್ಟು ಒಂದು ಸಮುದಾಯದ ಹೆಸರನ್ನ ಎಳ್ಕೊಂಡು ನಾಲ್ಕು ಕಾಸು ಮಾಡಿಕೊಂಡು ಹೊಟ್ಟೆ ಹೊರೆಯುವಂತಹ ನೀಚ ಬುದ್ಧಿಗೆ ಮಾದಿಗ ಸಮುದಾಯದ ಮಾದಾರ್ ಚೆನ್ನಯ ಶರಣ ಹಾಗೆ ಕೆಲವು ಹೋರಾಟಗಾರರು ಮತ್ತು ಕೆಲವು ರಾಜಕಾರಣಿಗಳು ಮುಂದಾಗಿರೋದು ಈ ಸಮುದಾಯಕ್ಕೆ ನಾಚಿಗೇಡಿನ ಸಂಗತಿ ಅಂತ ಹೇಳ್ತಾ ನಾಳಿನ ಮೂವತ್ತನೇ ತಾರೀಕ ಸಭೆನಲ್ಲಿ ಹೋಗುವಂಥವ್ರು ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ತಂದು ಕೊಟ್ಟರೆ ಆ ನಂತರ ಈ ಹೋರಾಟ ಮತ್ತು ಈ ಸಭೆಯ ಒಂದು ಏನೋ ಘನತೆ ಬಗ್ಗೆ ಅಥವಾ ಅವರ ಒಂದು ಪ್ರಾಮಾಣಿಕತೆ ಬಗ್ಗೆ ನಾವು ಮಾತಾಡ್ಬೋದು ಅಲ್ಲಿವರೆಗೂ ಕೂಡ ಸ್ವಲ್ಪ ನೀವು ಈ ವಿಚಾರದಲ್ಲಿ ಜಾಗೃತಿಯಿಂದ ಯೋಚನೆ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಜೈಬಿ